ವೀಕ್ಷಕರೇ ನಮಸ್ತೆ ಇಲ್ಲಿ ಒಂದು ಪ್ರಶ್ನೆ ಇದೆ ಈಗ ತಡೆ ಒಡಿಸೋದು ಅನ್ನೋದ್ರ ಬಗ್ಗೆ ಈಗ ತಡೆ ಒಡಿಸೋದು ಅನ್ನೋದಂದರೆ ಏನು ಆ ತಡೆ ಅನ್ನೋದನ್ನು ಯಾವುದಕ್ಕೋಸ್ಕರ ಒಡಿಸ್ಬೇಕಾಗಿದೆ ಈಗ ಯಾವ ಒಂದು ನಮ್ಮ ದೇಹದಲ್ಲಿ ಯಾವುದೋ ಒಂದು ತೊಂದರೆ ಆದರೆ ತಡೆ ಅನ್ನೋದನ್ನು ತಗ್ಸ್ಬೇಕಾಗಿದೆ ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಾವು ಗುರುಗಳ ಮುಖಾಂತರ ತಿಳ್ಕೊಳ ಬನ್ನಿ ಗುರುಗಳೇ ನಮಸ್ತೆ ನಮಸ್ಕಾರ ಈಗ ನಮ್ಮ ವೀಕ್ಷಕರಲ್ಲಾಗಿರ್ಬೋದು ನಮ್ಮಲ್ಲಾಗಿರ್ಬೋದು ಕಾಡ್ತಾ ಇರೋ ಪ್ರಶ್ನೆ ಒಂದೇನೆ ತಡೆ ಅನ್ನೋದು ಸಂಪೂರ್ಣ ಮಾಹಿತಿ ನಮಗೆ ಬೇಕಾಗಿದೆ ಅದರಿಂದ ಏನು ಪ್ರಯೋಜನ ಆಗುತ್ತೆ ಈ ತಡೆ ಅಂದರೆ ಏನು ಅದರಲ್ಲಿ ಬಳಸುವಂತ ಸ್ವಲ್ಪ ವಸ್ತುಗಳ ಬಗ್ಗೆ ಅದ್ರ ಬಗ್ಗೆ ಆಗಿರ್ಬೋದು ತಡೆ ತಗಿಸೋದ್ರಿಂದ ಆಗೋ ಪ್ರಯೋಜನ ಆಗಿರ್ಬೋದು ಅದನ್ನು ತ ಇದೇ ಒಂದು ಕಾರಣಕ್ಕೋಸ್ಕರ ತಡೆ ತಗಿಸ್ತಾರೆ ಅನ್ನೋದಾಗಿರ್ಬೋದು ಮತ್ತೆ ದೇಹದಲ್ಲಿ ಯಾವ ಥರ ತೊಂದರೆಗಳಾದರೆ ತಡೆ ತಗಿಸೋದ್ರಿಂದ ಪರಿಹಾರ ಸಿಗುತ್ತೆ ಅನ್ನೋದಾಗಿರ್ಬೋದು ಇದ್ರ ಬಗ್ಗೆ ನಮಗೆ ಸಂಪೂರ್ಣವಾದ ಮಾಹಿತಿನ ತಿಳಿಸ್ಕೊಡಿ ಗುರುಗಳೇ ನಮಸ್ಕಾರ ವೀಕ್ಷಕರೇ ನೀವೇ ಹೇಳಿದರೆ ಈಗ ತಡೆ ಅಂತ ನಾವೇಳನೂ ಇಲ್ಲ ತಡೆ ಅಂದರೆ ಅಡಚಣೆ ವ್ಯವಹಾರಗಳಲ್ಲಿ ಅಡಚಣೆ ಆಗುತ್ತೆ ಯಾಕೆ ಅಡೆ ಆಗುತ್ತೆ ಈ ರೀತಿಯಲ್ಲಿ ಬಿಸ್ನೆಸ್ ನಡೀತಾ ಇದ್ದಾಗ ವ್ಯಾಪಾರ ನಡೀತಾ ಇದ್ದಾಗ ಕೆಟ್ಟ ಜನರ ದೃಷ್ಟಿ ಬೀಳುತ್ತೆ ಅದು ತಡೆ ಅದು ನರಘೋಷ ಅಂತ ಹೇಳ್ತಾರೆ ವಾಮಾಚಾರ ಮಾಡಬೇಕನ್ನೋದು ಏನಿರೋಲ್ಲ ಮನುಷ್ಯನ ದೃಷ್ಟಿಯಷ್ಟು ಒಬ್ಬ ಒಂದು ವಸ್ತುನ ನಾವು ಅಭಿಮಂತ್ರಿಸಿ ವಾಮಾಚಾರ ಮಾಡೋಂಥದಕ್ಕಿಂತಲೂ ಕೆಡಕು ಮಾಡೋದಕ್ಕಿಂತಲೂ ಅಭಿಚಾ ಅದು ವಾಮಾಚಾರ ದೋಷ ಆಗೋದಕ್ಕಿಂತಲೂ ಮಾನವನ ಒಂದು ಮನಸ್ಸು ವಿಕೃತ ಮನಸ್ಸಲ್ಲಿ ಸದಾ ಒಂದು ಕೆಟ್ಟ ಆಲೋಚನೆಗಳು ಒಬ್ಬ ವ್ಯಕ್ತಿ ಮೇಲೆ ಹೋಗ್ತಾ ಇದ್ದಾಗ ಅದು ನರಘೋಷ ಅಂತ ಕರೀತಾರೆ ಸದಾಕಾಲ ಅವನ ಮೇಲೆ ಆ ನಕ್ಷತ್ರದಲ್ಲಿ ಆ ಕೆಟ್ಟ ನಕ್ಷತ್ರಗಳಲ್ಲಿ ಹುಟ್ಟಿರ್ತಾರೆ ಅಂಥವರ ಒಂದು ದೃಷ್ಟಿ ಯಮಾ ಸೇರಿ ಈ ರೀತಿಯಾಗಿರೋಂಥ ವ್ಯಕ್ತಿಗಳು ಸತತವಾಗಿ ಒಬ್ಬರ ಬಗ್ಗೆ ಚಿಂತೆ ಮಾಡಿ ಅವನು ಬೆಳವಣಿಗೆ ಸಹಿಸದೆ ಮನಸ್ಸಲ್ಲೇ ಅವನಿಗೆ ಸಂಕಲ್ಪ ಮಾಡ್ತಾ ಇದ್ದಾಗ ಅವನು ಒಂದು ಸಾಮಾನ್ಯವಾಗಿ ತಟ್ಟುತ್ತೆ ಅದನ್ನು ದೃಷ್ಟಿದೋಷ ಅಂತ ಕರೀತಾರೆ ಮಾನವ ನರಘೋಷ ಕಣ್ಣಲ್ಲಿ ಮನಸ್ಸಿನ ಸಂಕಲ್ಪ ದೃಷ್ಟಿ ಅದು ಸತತವಾಗಿ ಅದರ ಮೇಲೆ ಬಿಡ್ತಾ ಇದ್ದಾಗ ಆ ಎಫೆಕ್ಟ್ ಅವನು ಹೊಡೆಯುತ್ತೆ ಅದರಿಂದ ಅವನು ಎಲ್ಲ ಕಾರ್ಯ ಕಾರ್ಯಗಳು ಯಾವುದೇ ಒಂದು ಕೆಲಸಕ್ಕೀಗ ಹೊಸದಾಗಿ ಲಕ್ಷಾಂತರ ರೂಪಾಯಿ ವ್ಯವಹಾರ ಹಾಕಿರ್ತಾರೆ ಕೋಟ್ಯಾಂತರ ರೂಪಾಯಿ ಬಂಡವಾಳ ಹಾಕಿರ್ತಾರೆ ಒಂದು ಫ್ಯಾಕ್ಟ್ರಿ ಆಗ್ಬೋದು ಅಥವಾ ಯಾವುದೇ ಬಿಸ್ನೆಸ್ ಮೇಲೆ ಹಾಕಿರ್ತಾರೆ ಒಂದು ನಂಬಿಕೆ ಇಟ್ಟು ಅದನ್ನು ಆ ಹೇಳಿಗೆಯನ್ನು ಸಹಿಸೋಕ್ಕಾಗದೆ ಕೆಲವರು ಕಿಡಿಗೇಡಿಗಳು ಏನಾದರೂ ವಾಮಾಚಾರ ಬೇಕಾದಷ್ಟು ಅದೆಲ್ಲ ಮಾಡೋದು ಐವತ್ತು ರೂಪಾಯಿ ನೂರು ರೂಪಾಯಿ ಅಷ್ಟೇ ಮಾಡೋಂಥದ್ದು ಎಲ್ಲಿ ಲಕ್ಷಾಂತರ ರೂಪಾಯಿ ಬೇಕಾಗಿರಲ್ಲ ಅಂಥೋ ಜನೂ ಇರ್ತಾರೆ ಅದನ್ನು ಮಾಡಿ ತಗೊಂಬಂದು ಏನಾದರೂ ಅವರು ಓಡಾಡೋಂಥ ದಾರಿಗಳಲ್ಲಾಗ್ಬೋದು ಅಥವಾ ಮನೆಗಳ ಕಡೆ ಆಗ್ಬೋದು ಅವರು ವ್ಯಾಪಾರ ಸ್ಥಳಗಳಲ್ಲಾಗ್ಬೋವಂಥದ್ದು ಈ ಥರ ಅದನ್ನು ಪ್ರಯೋಗ ಮಾಡಿದಾಗ ಅವರು ಎಲ್ಲ ರೀತಿಯಾದ ಒತ್ತಡದಿಂದ ಎಲ್ಲ ನಾಶವಾಗ್ತಾ ಇರ್ತದೆ ಮತ್ತು ಗಂಡ ಹೆಂಡತಿಯಿಂದ ಅದು ವಿದ್ವೇಷಣ ಪ್ರಯೋಗ ಅಂತ ಮಾಡಿ ಬಿಡುಗಡೆ ಮಾಡೋಂಥದ್ದು ವಶೀಕರಣ ಮಾಡೋಂಥದ್ದು ಆಕರ್ಷಣೆ ಮಾಡಿ ಮತ್ತು ಅದನ್ನು ಸ್ತಂಭನ ಮಾಡಿ ಎಲ್ಲ ಯಾವುದೇ ವ್ಯವಹಾರಗಳು ನಡೀತದೆ ಮಾಡೋಂಥದ್ದು ಮತ್ತು ಕೆಲವರಲ್ಲಿ ಬೇರೆ ಬೇರೆ ರೀತಿಯಲ್ಲಿ ದಾಟು ಅಂತ ಹೇಳ್ತಾರೆ ಅದನ್ನು ವಸ್ತುಗಳನ್ನು ಮಾಂತ್ರಿಕ ವಸ್ತುಗಳನ್ನು ಬೇರೆ ಯಾರಿಗೋ ಮಾಡಿ ಹಾಕಿರೋಂಥದ್ದನ್ನು ವ್ಯಕ್ತಿ ಗೊತ್ತಾದಾಗ ಗೊತ್ತಿಲ್ಲದೆ ಅದನ್ನು ದಾಟದಾಗ ಮೈ ಸೇರುತ್ತೆ ಕೆಲವರಿಗೆ ಈ ನಕ್ಷತ್ರಗಳು ಸ್ವಲ್ಪ ವೀಕ್ ಇದ್ದಾಗ ಅಂಥ ಸಮಯಗಳಲ್ಲಿ ಮತ್ತು ಹಮಾಸೆ ಹುಣ್ಣಿಮೆಗಳಲ್ಲಿ ಕೆಲವರು ಈ ಹಿಳಗಾಡು ಅಂತ ಹೇಳ್ತಾರೆ ಅಲ್ಲಿ ಕೆಲವರಿಗೆ ಮಾಡಿ ಹಾಕಿರೋಂಥದ್ದು ಬೇರೆಯವರಿಗೆ ಹಾಕಿರೋಂಥದ್ದನ್ನು ದಾಟದಾಗ ಬೇಕಾದಷ್ಟು ಈಗ ಅದೇ ತುಂಬ ನಡೀತಾ ಇದೆ ಅಂಥದ್ರಲ್ಲಿ ತಡೆ ಮತ್ತೆ ಕಟ್ ತೆಗಿಯಂಥದ್ದು ಅದ್ರ ಬಗ್ಗೆ ನೀವು ವಿಶಿದವಾಗಿ ತಿಳಿಸಿ ಅಂತ ಎಲ್ಲ ಹೇಳ್ತಾ ಇರ್ತಾರೆ ಅದರಲ್ಲಿ ಅದರ ಒಂದು ತುಂಬಾ ಹೇಳಬೇಕಾಗುತ್ತೆ ಅದು ಬೇಡ ಈಗ ಒಂದು ನಿಂಬೆಹಣ್ಣಾಗಲಿ ಒಂದು ತೆಂಗಿನಕಾಯಿ ಆಗಲಿ ಒಂದು ವಿಭೂತಿ ಆಗಲಿ ಅದೇ ತಾಂತ್ರಿಕ ವಸ್ತುಗಳ ಮೇಲೆ ನಾವು ಏನು ಬೇಕಾದರೂ ಪ್ರಯೋಗ ಮಾಡಬಹುದು ಅದನ್ನು ಒಳ್ಳೆಯದಕ್ಕೂ ಬಳಸಬಹುದು ಕೆಟ್ಟದಕ್ಕೂ ಬಳಸಬಹುದು ಹಣ್ಣನ್ನು ಏನಕ್ಕೆ ಬಳಸೋಕ್ಕಾಗಲ್ಲ ಅದರಲ್ಲಿ ಯಾವ ಯಾವ ಪ್ರಯೋಗ ಮಾಡಿನ ಹಾಕಿರ್ತಾರೋ ಅದರ ಪರಿಣಾಮ ಮಾನವನ ಶರೀರದಲ್ಲಿ ಆ ಎನರ್ಜಿ ಹೊರಟೋಗುತ್ತೆ ಹೋದಾಗ ಅದು ಪರಿಣಾಮಗಳು ಅಡ್ಡ ಪರಿಣಾಮಗಳು ಒಂದು ರೀತಿಯಲ್ಲಿರಲ್ಲ ಬರೀ ವ್ಯಾಪಾರ ವ್ಯವಹಾರಗಳಲ್ಲೆಲ್ಲ ಅನಾರೋಗ್ಯಗಳಲ್ಲಿ ತುಂಬ ನರಳಿತಾ ಇರ್ತಾರೆ ಕೈ ಕಾಳು ಚಿಳಕಾಗಬಹುದು ವ್ಯಾಧಿ ಆಗಬಹುದು ಕೆಲವರು ಹಾಸ್ಪಿಟ್ಲು ನರಕ ಅನುಭವಿಸ್ಬಿಡ್ತಾರೆ ಅದನ್ನು ನೋಡಿದ್ರೆ ಯಾವುದೇ ಒಂದು ರಿಸಲ್ಟ್ ಇರೋಲ್ಲ ಹಂಗಾಗಿ ಇಲ್ಲಿ ಅದನ್ನು ತಡೆ ತೆಗಿಯಂತ ಏನಂತಂದರೆ ಈಗ ಒಬ್ಬ ಮಾನವನ ದೇಹನೇ ಒಂದು ಕುಡಿಕೆ ಅದರಲ್ಲಿ ಹಾಕುವಂಥ ವಸ್ತುಗಳೆಲ್ಲ ನಾವು ಹೇಳೋಕ್ಕಾಗಲ್ಲ ಅದರಲ್ಲಿ ಈ ಒಂದು ಹುಣ್ಣಿಮೆಯಲ್ಲಿ ಉಚಿತವಾಗಿ ನಮ್ಮ ಸನ್ನಿಧಿ ಕಡೆಯಿಂದ ಅದನ್ನು ಉಚಿತವಾಗಿ ಮಾಡಬೇಕು ಈಗ ನಾವು ಓದು ಎಪಿಸೋಡ್ಗಳಲ್ಲಿ ಹೇಳಿದ್ದೀವಿ ಯಾರು ಸರ್ಪಸಂಸ್ಕಾರದಲ್ಲಿ ಭಾಗಿಯಾಗ್ತಾರೆ ಅವರಿಗೆ ಧನಾಕರ್ಷಣೆದು ಉಚಿತ ಅಂತ ಹೇಳಿದ್ದೀವಿ ಅದೇ ರೀತಿಯಾಗಿ ಕೆಲವರು ಬಂದು ಕೇಳ್ತಾ ಇರ್ತಾರೆ ನಮ್ಮನ್ನು ಹುರ್ಗಳ ಈಗ ಎರಡು ಸಾವಿರ ಮೂರು ಸಾವಿರ ನಾವು ಕೊಡೋಕ್ಕಾಗಲ್ಲ ನಮ್ಮ ಕೈಯಲ್ಲಿ ಅಷ್ಟು ಇಲ್ಲ ತುಂಬ ಅನಾರೋಗ್ಯ ಆಗಿದೆ ಈಗ ಇದೇ ವಿಡಿಯೋನಲ್ಲಿ ಇನ್ನೊಂದು ಒಬ್ಬ ವ್ಯಕ್ತಿದು ಅದು ತೋರಿಸ್ಬೇಕಾಗುತ್ತೆ ನಾವು ವೀಕ್ಷಕರಿಗೆ ಓದು ಶುಕ್ರವಾರ ಬಂದಂಥ ವ್ಯಕ್ತಿ ಇಲ್ಲಿ ಇದೇ ಸನ್ನಿಧಿ ಬಂದಿದ್ದರು ಅವರು ಜಿಗಣಿ ಹತ್ರ ಕೊಪ್ಪ ಅಂತೇಳಿ ಅವರು ಅವ್ರು ಬಂದಿರಬೇಕಾದ್ರೆ ಸುಮಾರು ಒಂದು ಲಕ್ಷ ಎಂಬತ್ತು ಸಾವಿರ ರೂಪಾಯಿ ಹಾಸ್ಪಿಟ್ಲಲ್ಲಿ ಕಟ್ಟೋಂಥದ್ದು ಅದು ಪರಿಹಾರ ಆಗದೆ ಓದು ಶುಕ್ರವಾರ ಬಂದಿದ್ದು ಅವರಿಗೆ ಕಾಲು ಪೂರ್ತಿ ಕೈ ಕಾಲು ಮುಖ ಶರೀರ ಹೊಟ್ಟೆ ಎಲ್ಲ ಭಾಗ ಊದ್ಬಿಟ್ಟಿ ಊದ್ಬಿಟ್ಟು ಊದ್ಬಿಟ್ಟಿತ್ತು ತಗೊಂಬಂದು ಅವರು ಇಲ್ಲಿ ಶುಕ್ರವಾರ ದಿನ ಇಲ್ಲಿ ನಮ್ಮ ಸನ್ನಿಧಿ ಹತ್ರ ಮಲಗಿಸಿದ್ರು ನಾನು ಹೇಳಿದಪ್ಪ ತಗೊಂಡು ಹೋಗ್ಬಿಡಿ ಅವನಿಗೆ ಎಲ್ಲ ಗೊರಕೆ ಎಲ್ಲ ಹುಟ್ಟುಬಿಟ್ಟಿದೆ ನೀರು ಕುಡಿಸಿದ್ರೆ ಹಂಗೆ ಎಲ್ಲ ವಾಪಸ್ ಬರ್ತಾಯಿದೆ ನಮ್ಮ ದೇವಸ್ಥಾನಕ್ಕೊಂದು ಕೆಟ್ಟ ಹೆಸರು ಬರುತ್ತೆ ನೀವು ಕರ್ಕೊಂಡು ಹೋಗಿ ಅಂದೇ ಹೇಳಿದಾಗ ಅವರು ತಾಯಿನೋ ಮಗನೋ ಯಾರೋ ಬಂದು ಕಾಲಿಟ್ಕೊಂಡ್ರು ಇಲ್ಲ ಗುರುಗಳೇ ಏನಾದರೂ ಆಗಲಿ ಪರವಾಗಿಲ್ಲ ನಿಮ್ಮ ಮೇಲೆ ಏನು ಅಪವಾದ ಬರಲ್ಲ ನೀವು ನೋಡಿ ದಯವಿಟ್ಟು ಅಂದಾಗ ನಾವು ಅವ್ರಿಗೇನು ಏನು ಇದೇ ಮಾಡಿದ್ದು ಒಂದು ತಡೆ ತೆಗೆದ್ವಿ ಮತ್ತು ಅಮ್ಮನ ಹತ್ರ ಪ್ರಶ್ನೆಗೆ ತಗೊಂಡಾಗ ಅಮ್ಮ ಅದನ್ನು ಸಂಪೂರ್ಣ ಬಿಡುಗಡೆ ಮಾಡಿದ್ರು ನನಗಂತೂ ಗ್ಯಾರಂಟಿ ಇರಲಿಲ್ಲ ಶುಕ್ರವಾರ ಮುಗಿಸ್ಕೊಂಡು ಹೋಗಿದ್ದಾರೆ ನೈಟ್ ಒಂಬತ್ತು ಗಂಟೆಗೆ ಊಟ ಕೇಳಿದ್ದಾನೆ ಊಟ ಮಾಡಿಸಿದ್ದಾರೆ ಬೆಳಗ್ಗೆ ಎದ್ದು ನೋಡಿದ್ರೆ ಯಥಾ ಪ್ರಕಾರ ಸ್ಥಿತಿ ಯಥಾ ಸ್ಥಿತಿಯಲ್ಲಿ ಇದ್ದ ವ್ಯಕ್ತಿ ಅದು ತಿಳ್ಕೊಂಡ್ರೆ ತುಂಬ ಅದ್ಭುತವಾದ ಪ್ರಯೋಗ ಅದ್ಭುತವಾದ ಪವಾಡನೆ ನಡೆದಿದೆ ಅದು ಶುಕ್ರವಾರ ಬಂದರು ಶನಿವಾರ ಒಂದು ಗ್ಯಾಪ್ ಮತ್ತು ಭಾನುವಾರ ದಿನ ಅಮ್ಮನ ಒಂದು ಪ್ರಶ್ನೆಗೆ ಕರ್ಕೊಂಡ್ಬಂದಿದ್ರು ಇಲ್ಲಿ ಬರೀ ಒಂದು ತಡೆ ತೆಗೆಸೋದ್ರಿಂದ ಇಷ್ಟು ಅನುಕೂಲ ಆಗಿದೆ ಅಂತ ಖಂಡಿತ ದೇವಸ್ಥಾನ ಕೆಲವರಿಗೆ ಹೋಗಿಲ್ಲ ಇನ್ನೊಂದ್ಸರಿ ಅದಕ್ಕೆ ಈಗ ಒಂದ್ಸರಿ ತಗಿಸ್ತಾರೆ ಹೋಗಿಲ್ಲ ಇನ್ನೊಂದ್ಸರಿ ತಗಿಸಿ ಅಂದರೆ ನಮ್ಮ ಹತ್ರ ದುಡ್ಡಿಲ್ಲ ನಮ್ಮ ಹತ್ರ ತೊಂದರೆ ಇದೆ ನಮ್ಗೆ ಅದು ಆಗ್ತಾ ಇಲ್ಲ ಅಂತ ಹೇಳ್ತಾರೆ ಹಂಗಾಗಿ ಈ ಕ್ಷೇತ್ರದಲ್ಲಿ ವಸ್ತುಗಳು ಸಿಗುತ್ತೆ ಅದಕ್ಕೆ ಹಣ ಕೊಟ್ಟು ಅವರು ಅದು ಉಚಿತವಾಗಿ ನಾವು ಕೊಡೋಕ್ಕಾಗಲ್ಲ ಧನಾಕರ್ಷಣೆದು ಉಚಿತವಾಗಿ ಕೊಟ್ಟಾಗ ಇದನ್ನು ನಾವು ಕೊಡೋಕ್ಕಾಗಲ್ಲ ನಾವು ಮಾಡೋಂಥ ಕಾರ್ಯ ನಾವು ಮಾಡೋಂಥ ಸೇವೆ ನಾವು ಅದ್ರ ಪ್ರಯೋಗ ಮಾಡೋಂಥದ್ದನ್ನು ಯಾವುದೇ ಚಾರ್ಜ್ ಮಾಡಲ್ಲ ಅದನ್ನು ಉಚಿತವಾಗಿ ತೆಗೆಸ್ಬೇಕಂತ ಹೇಳಿ ತೀರ್ಮಾನ ತಗೊಂಡಿದ್ವಿ ವಸ್ತುಗಳು ಸನ್ನಿಧಿಯಲ್ಲೇ ಸಿಗುತ್ತೆ ತಡೆ ಒಡೆಯಂಥದ್ದಾಗಲಿ ಕಟ್ ತೆಗೆಯೋಂಥದ್ದಾಗಲಿ ವಸ್ತುಗಳೆಲ್ಲ ಇಲ್ಲಿ ಸಿಗುತ್ತೆ ಅದು ಅದಕ್ಕೆ ತಗೋಬೇಕಾಗುತ್ತೆ ಅವರು ಅದನ್ನು ಉಚಿತವಾಗಿ ಅಂದರೆ ದೇವಸ್ಥಾನದ ಹತ್ರ ಬಂದರೆ ಅದು ತಗೊಬೇಕಾಗುತ್ತೆ ನೀವು ಏನು ಪೂಜೆ ಮಾಡ್ತೀರಾ ಪುನಸ್ಕಾರ ಅದ್ರಿಗೆ ಏನು ಮಾಡ್ತೀರಾ ಅದ್ರದ್ದು ನೀವು ಯಾವುದೇ ತರ ಚಾರ್ಜ್ ಮಾಡಲ್ಲ ನಮ್ಮ ಕ್ಷೇತ್ರದ ಪರವಾಗಿ ನೀವು ಉಚಿತವಾಗಿ ಅದನ್ನ ಪರವಾಗಿ ನಾವು ಉಚಿತವಾಗಿ ಮಾಡ್ತೀವಿ ಅಲ್ಲೇ ಇಲ್ಲಿ ಇನ್ನೊಂದು ಪ್ರಶ್ನೆ ಕೆಡುಕು ಈಗ ನೀವು ತಡೆ ಅಂತ ಹೇಳ್ತಾ ಇದ್ದೀರಲ್ವಾ ಅದು ಸತಿ ತೆಗೆಸಿದ್ರೆ ಸಾಕಾ ಇಲ್ಲಾಂದ್ರೆ ಈಗ ಸತಿ ತಡೆ ತಗ್ಸಿರ್ತಾರೆ ಮತ್ತೆ ಇನ್ನೊಬ್ರು ಬಂದು ಎಲ್ಲಿ ತಡೆ ತಗ್ಸದೆ ಅದು ವಾಸಿನ ಆಗಿಲ್ಲ ಅಂತ ಕೇಳ್ತಾರೆ ಈಗ ಒಂದು ತಡೆ ತಗಸ್ತರೆ ಸಾಕ ಇಲ್ಲಂದ್ರೆ ಪುನಃ ಪುನಃ ತಗಿಸ್ತಾ ಇರಬೇಕಾ ಇದು ನಮಗೆ ಅದಕ್ಕೆ ಸ್ವಲ್ಪ ಉತ್ತರ ಕೊಡಿ ಕೆಲವರಿಗೆ ಒಂದು ಇಂಜೆಕ್ಷನ್ ತಗೊಂಡು ಎರಡು ಮಾತ್ರೆ ತಗೊಂಡ್ರೆ ಪರಿಹಾರ ಆಗೋಬಿಡ್ತದೆ ಕೆಲವರಿಗೆ ಹದಿನೈದು ದಿನ ಬರ್ದಿರ್ತಾರೆ ಕೆಲವರಿಗೆ ಹತ್ತು ಸರಿ ಬರ್ದಿರ್ತಾರೆ ಕೆಲವರಿಗೆ ನಾಲ್ಕು ಸರಿ ಬಾ ಅಂತ ಹೇಳ್ತಾರೆ ಅದನ್ನು ಹೇಳೋಕ್ಕಾಗಲ್ಲ ಪರಿಹಾರ ತಗೊಂಡೋಗಿರ್ತಾರೆ ಮತ್ತೆ ಮತ್ತೆ ಮಾಡಿಸ್ತಾ ಇದ್ದಾಗ ಸ್ವಲ್ಪ ಎಫೆಕ್ಟ್ ಹೊಡಿಬಹುದು ಅದಕ್ಕೆ ಬೇರೆ ಬೇರೆ ವಿಧಾನಗಳಿದಾವೆ ನಾವು ಅವರು ಕೆಲವರು ತುಂಬ ಅನಾರೋಗ್ಯವಾಗಿದ್ದು ಮಾಡ್ಸೋಕ್ಕೆ ಪ್ರಯತ್ನ ಪಟ್ಟು ಆಗದೇ ಇರೋಂಥವ್ರಿಗೆ ಇದು ಎಲ್ಫ್ ಆಗಲಿ ಇದು ಅಂತೇಳಿ ಮಾಡ್ತಾ ಇರ್ತಾರೆ ಅದರಲ್ಲಿ ಹಂಡ್ರೆಡ್ ಪರ್ಸೆಂಟ್ ಹೋಗುತ್ತೆ ಇಲ್ಲ ಅಂತಲ್ಲ ಇಲ್ಲಿ ವಸ್ತುಗಳು ಮಾತ್ರ ಅವರೇ ತಗೊಬೇಕು ಅದಕ್ಕೆ ಉಚಿತವಾಗಿ ನಾವು ಕೊಡೋಕ್ಕಾಗಲ್ಲ ನಾವು ಮಾಡೋಂಥ ಸೇವೆ ತಡೆ ತೆಗೆಂಥದ್ದಾಗಲಿ ಅದನ್ನು ಅಭಿಮಂತ್ರಿಸೋದಂಥಾಗಲಿ ಏನೇ ಮಾಡಿದ್ರು ಅದಕ್ಕೆ ನಾವು ಉಚಿತವಾಗಿ ಮಾಡ್ತೀವಿ ಚಾರ್ಜ್ ಇಲ್ಲ ಅದು ಎಲ್ಲ ಅದನ್ನು ನೋಡಿದಂಥವ್ರು ಇದನ್ನು ಉಪಯೋಗ ಪಡ್ಕೋಬಹುದಷ್ಟೇ ಈ ಹುಣ್ಣಿಮೆಯಲ್ಲಿ ಇಟ್ಕೊಂಡಿದ್ದೀವಿ ಅದು ಪ್ರತಿ ಹುಣ್ಣಿಮೆ ಅಂತೂ ಹೇಳೋಕ್ಕಾಗ್ತಾಯಿಲ್ಲ ಈ ಹುಣ್ಣಿಮೆಯಲ್ಲಿ ಅದನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ ಅದನ್ನು ಮುಂದೆ ಪ್ರತಿ ಹುಣ್ಣಿಮೆಯಲ್ಲಿ ಮಾಡಬಹುದಾ ಇಲ್ಲ ಅಂತ ನಾನು ಮುಂದಿನ ಎಪಿಸೋಡಲ್ಲಿ ಹೇಳ್ತೀನಿ ಈಗ ಬರಂತ ಹುಣ್ಣಿಮೆಯಲ್ಲಿ ಇದನ್ನು ಮಾಡ್ತಾ ಇದ್ವಿ ಅದು ಭೂತ ಪ್ರತಿಭಿ ಚಾಚೆಗಳಾಗ್ಬೋದು ಕೆಡಕ ದೋಷಗಳಾಗ್ಬೋದು ಯಾವುದೇ ವಾಮಾಚಾರಕ ದೋಷ ಸಂಬಂಧಪಟ್ಟಿದ್ದು ಕೆಡಕ ದೋಷಕ್ಕೆ ಸಂಬಂಧಪಟ್ಟಿದ್ದು ಯಾವುದೇ ರೀತಿಯಾದ ಕೆಡಕ ದೋಷ ಆಗ್ಬೋದು ಅದನ್ನು ಭದ್ರಕಾಳಿ ಮಂಡಲ ಹಾಕಿ ಶಾಸ್ತ್ರೀಯವಾಗಿ ಪ್ರತಿಯೊಬ್ಬರಿಗೂ ಮಂಡಲದಲ್ಲೇ ಅದನ್ನು ಅಭಿಮಂತ್ರಿಸಿ ನಿವಾರಿಸಿ ಕರೆಕ್ಟಾಗಿ ಅದನ್ನು ಏನು ಕ್ರಮ ಇದೆಯೋ ಹಂಗೆ ತಡೆ ನಾವು ತೆಗಿತೀವಿ ಅದು ಈ ಹುಣ್ಣಿಮೆಯಲ್ಲಿ ಉಚಿತವಾಗಿ ನಾವು ಬಿಡ್ತಾ ಇದ್ದೀವಿ ಸಂಪೂರ್ಣವಾಗಿ ಬಿಡುಗಡೆ ಯಾಕಂದರೆ ಮೂವತ್ತು ನಾಲ್ಕು ವರ್ಷದ ಅನುಭವನ ಇವರ ಹತ್ರ ಬಿಚ್ಚಿಡ್ತಾ ಇದ್ದೀವಿ ಇದನ್ನು ಹೇಳ್ತಾ ಹೋದರೆ ಸುಮಾರು ಒಂದು ಹತ್ತು ಸಾವಿರ ಜನಕ್ಕೆ ಪರಿಹಾರ ಆಗಿರೋಂಥದ್ದು ನಾವು ಹೇಳ್ಬಹುದು ಅದನ್ನೆಲ್ಲ ಹೇಳಕ್ಕೆ ಇಷ್ಟಪಡೋಲ್ಲ ಈಗಿನಲ್ಲಿ ಶುಕ್ರವಾರ ಆಗಿರಂಥದ್ದು ಬರೀ ಒಂದು ಅರ್ಧ ಗಂಟೆಯಲ್ಲಿ ಅದು ಪರಿಹಾರ ಆಗಿರೋಂಥದ್ದು ಅದರಲ್ಲಿ ಮಹಾತಾಯಿ ಅನುಗ್ರಹ ದೊಡ್ಡದು ಭಾನುವಾರ ದಿನ ಬಂದಂಥ ವ್ಯಕ್ತಿ ಅವರು ಮಾತಾಡಿದ್ದಾರೆ ಈ ಇದೇ ರೀತಿ ಸೊಡೋದು ಬಿಡ್ತೀವಿ ಅದನ್ನು ನಾವು ನಂಬಲಿಲ್ಲ ಆ ವ್ಯಕ್ತಿ ಇಷ್ಟದ ಆಯ್ತಾ ಈ ಸನ್ನಿಧಿಯಲ್ಲಿ ಅನ್ನೋದು ತುಂಬ ಅದ್ಭುತವಾಗಿ ನಡೆದಿದೆ ಹಂಗಾಗಿ ಈ ವಿಡಿಯೋ ನೋಡೋಂಥ ವೀಕ್ಷಕರಲ್ಲಿ ಯಾರಾದರೂ ಅಂಥ ಅನಾರೋಗ್ಯದಲ್ಲಿ ಮನೆ ಕಡೆ ತೊಂದರೆ ಇರುವಂಥವ್ರು ಯಾವುದೇ ಕೆಟಕ ದೋಷಗಳು ತೊಂದರೆ ಪಡೆದಂಥರೂ ಒಂದು ಸನ್ನಿಧಿಯಲ್ಲಿ ಅದನ್ನು ಪರಿಹಾರ ಮಾಡ್ಕೊಂಡು ಗುರುಗಳೇ ಈಗ ಇನ್ನೊಂದು ಏನಂದರೆ ಈ ಹುಣ್ಣಿಮೆ ಅಮಾವಾಸ್ಯೆಯ ದಿನಗಳಲ್ಲೇ ತಡೆ ತಗಿಸ್ತಾರೆ ತುಂಬ ಪವರ್ಫುಲ್ ಅಂತ ಹೇಳ್ತಾರೆ ಈಗ ಬೇರೆ ದಿನಗಳಲ್ಲಿ ಅದನ್ನು ತೆಗೆಸ್ಬೋದಾ ಹುಣ್ಣಿಮೆ ದಿನ ಅಮಾವಾಸ್ಯೆ ದಿನನೇ ತೆಗೆಸ್ಬೇಕು ಅದು ಆ ದಿನ ತೆಗೆಸಿದ್ರೆ ತುಂಬ ಪವರ್ಫುಲ್ ಅಂತ ಹೇಳ್ತಾರೆ ಅದ್ರ ಬಗ್ಗೆ ಸ್ವಲ್ಪ ಹೇಳಿದೆ ಹುಣ್ಣಿಮೆ ಅಮಾಸಿಗಳಲ್ಲೆಲ್ಲ ಪ್ರತಿದಿನ ಈಗ ಮಂಗಳವಾರ ತೆಗಿಬೋದು ಭಾನುವಾರ ತೆಗಿಸ್ಬೋದು ಪ್ರತಿದಿನ ಅದಕ್ಕೆ ಏನು ತೊಂದರೆ ಇಲ್ಲ ಕೆಟ್ಟದನ್ನು ಸಂಹಾರ ಮಾಡೋದಕ್ಕೆ ದಿನ ಮುಹೂರ್ತ ನಕ್ಷತ್ರಗಳು ಬೇಕಾಗಿಲ್ಲ ಒಂದು ಒಳ್ಳೆ ಶುಭ ಕಾರ್ಯಗಳಲ್ಲಿ ಒಳ್ಳೆ ಶಾಂತಿ ಕಾರ್ಯಗಳಲ್ಲಿ ಶಾಂತಿ ಪೂಜೆ ಮಾಡಬೇಕ ನಕ್ಷತ್ರಗಳು ಬೇಕಾಗುತ್ತೆ ಕೆಡಕ ದೋಷಗಳನ್ನಾಗಲಿ ಶಕ್ತಿಗಳನ್ನ ಸಂಹಾರ ಮಾಡೋಕ್ಕಾಗ ಇದೆ ಇಲ್ಲ ಅಂತಲ್ಲ ಇದನ್ನೆಲ್ಲ ಪ್ರತಿದಿನ ತೆಗೆದಾಕ್ಬೋದು ಆದರೆ ನಾವು ಪ್ರತಿದಿನ ತೆಗಿಯಲ್ಲ ಉಚಿತವಾಗಿ ಅವರು ನಮಗೆ ಎಷ್ಟೋ ಕೆಲಸ ಕಾರ್ಯಗಳಿರ್ತವೆ ಅದೆಲ್ಲ ಬಿಟ್ಟು ನಾವು ತೆಗಿಯೋಕ್ಕಾಗಲ್ಲ ಬರೀ ಹುಣ್ಣಿಮೆಯಲ್ಲಿ ಮಾತ್ರ ಈಗ ಪ್ರಾರಂಭ ಮಾಡ್ತಾ ಇದ್ದೀವಿ ಹುಣ್ಣಿಮೆಯಲ್ಲಿ ಉಚಿತವಾಗಿ ಸೇವೆ ಅಷ್ಟೇ ಬಿಟ್ಟರೆ ವಸ್ತುಗಳು ತಗೋಬೇಕಾಗುತ್ತೆ ಬಂದು ತಗ್ಸ್ಬೋದು ನೋಡಿದ್ರಲ್ಲ ವೀಕ್ಷಕರೇ ಒಂದು ತಡೆ ತಗ್ಸೋದ್ರಿಂದಾಗಿ ಎಷ್ಟೆಲ್ಲ ಅನುಕೂಲಗಳಾಗುತ್ತೆ ನಮಗೆ ಅಂತ ದಯವಿಟ್ಟು ಯಾರು ಈ ಕಾಲದಲ್ಲಿ ಉಚಿತವಾಗಿ ಮಾಡೋದಕ್ಕೆ ಹಿಂದೆ ಮುಂದೆ ನೋಡ್ತಾರೆ ನಾವು ಕೇಳ್ತಾ ಇರೋದಿಷ್ಟೇ ಕ್ಷೇತ್ರದ ಹತ್ರ ತಡೆ ಒಡೆಯೋ ಸಾಮಗ್ರಿಗಳು ಸಿಗುತ್ತೆ ಬನ್ನಿ ಅದನ್ನು ತಗೊಳ್ಳಿ ಗುರುಗಳಿಗಾಗಿರ್ಬೋದು ಅಲ್ಲಿ ತಡೆ ತೆಗೆಯೋಂಥವ್ರಿಗಾಗಿರ್ಬೋದು ಯಾವುದೇ ರೀತಿಯಾದ ಚಾರ್ಜ್ ಇಲ್ಲ ಇಲ್ಲಿ ಯಾವುದೇ ರೀತಿ ಚಾರ್ಜ್ ಮಾಡಲ್ಲ ಉಚಿತವಾಗಿ ಮಾಡ್ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಅವರಿಗೆ ಅವ್ರದ್ದೊಂದು ದೊಡ್ಡ ಮನಸ್ಸಿಗೆ ನಾವು ಏನು ಮಾತಾಡೋದು ತುಂಬ ಚಿಕ್ಕದೇ ಆಗ್ಬಿಟ್ಟಿದೆ ಇದು ಯಾರು ಈ ಕಾಲದಲ್ಲಿ ಯಾರು ಉಚಿತವಾಗಿ ಮಾಡಿಕೊಡಲ್ಲ ಇದನ್ನೆಲ್ಲರೂ ಸದ್ಯ ಸದುಪಯೋಗ ಪಡಿಸ್ಕೊಬೇಕಂತ ನಾನು ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ ದಯವಿಟ್ಟು ಈ ವಿಡಿಯೋ ನೋಡೋವಂಥ ವೀಕ್ಷಕರಲ್ಲಿ ಕೇಳ್ಕೊಳೋದೊಂದೇ ಬನ್ನಿ ಪ್ರತಿ ಉಣ್ಮೆನೂ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿದರೆ ಪ್ರತಿ ಉಣ್ಮೆನಲ್ಲೂ ತಡೆ ತೆಗೆಯೋದು ಇದ್ದೇ ಇರ್ತದೆ ಬಂದು ತಡೆ ತೆಗೆಸ್ಕೊಂಡು ಎಲ್ಲರೂ ಒಳ್ಳೆ ರೀತಿಯಾಗಿ ಮುಂದುವರಿಬೇಕಂತ ನಿಮ್ಮಲ್ಲಿ ನಾನು ಕೇಳ್ಕೊತಾ ಇದ್ದೀನಿ